ಯಾರು? ಒಳಗ್ ಬರ್ಬೋದಾ? ಅಯ್ಯೋಯ್ಯೋ ದಯಮಾಡಿಸಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ, ಯಾರು ತಾವು? ನಾವು ಮೈಸೂರು ವೆಂಕಟ ಸುಬ್ರಾಯರ್ ಅವರ ಮಗಳು. ಯಾವ ವೆಂಕಟ ಸುಬ್ರಾಯರ್? ಓಹೋ, ಈ ರವಿಗೆ ಹೆಂಗ್ ಕೊಟ್ರಲ್ಲ, ನಮ್ಮಾವ ಅವ್ರ ಮಗಳ. ಅದೇ ರಿಬ್ಬನ್ ಏಜೆಂಟ್. ಅಬ್ಬಾಬಾಬಾ, ಎಷ್ಟೊಂದು ಕೋಪ ಬಂತಪ್ಪ ಅವ್ರ ಅಪ್ಪನ ಹೆಸರೆತ್ತ ತಕ್ಷಣ. ಏನಿವ ತಮ್ಮ ಅವರು, ಯಾವತ್ತು ಇಲ್ಲದ ಹೊಸ ಪದ್ಧತಿ. ಮತ್ತೇನು ಸ್ವಾಮಿಗಳು, ಇವತ್ತು ಹೊಸದಾಗಿ ಬಾಗಿಲು ಹಾಕೊಂಡಿದ್ದೀರಿ? ಅಯ್ಯೋ ಪುಣ್ಯಾದ್ಗಿತಿ, ನಾನು ಹಾಕ್ಲಿಲ್ಲ ಬಾಗಿಲು, ಅದೇ ಹಾಕೊಂಡಿತ್ತು. ಆ ಬಾಗಿಲು ಹಾಕಿದ್ರೇನು, ಈ ಬಾಗಿಲು ಸದಾ ತೆರೆದೇ ಇದೆಯಲ್ಲ ತಮಗೋಸ್ಕರ. ನಂಗೂ ಗೊತ್ತು, ಇದನ್ನ ಹೇಳುವಷ್ಟು ಕಷ್ಟ, ನೀವು ತಗೋಬೇಡಿ. ಈಗ ಗಂಟೆ ಎಷ್ಟು? ಗಂಟೆ 10. ದೊಡ್ಡ ಮುಳ್ಳು ನೆಟ್ಟಿಗಿದೆ, ಚಿಕ್ಕ ಮುಳ್ಳು ಸ್ವಲ್ಪ ಈ ಕಡೆ ತಿರುಕೊಂಡಿದೆ. ಅದೆಲ್ಲ ಹಂಗೆ ಇರ್ಲಿ, ಬೆಳಗ್ಗೆ ಅಮ್ಮ ಏನ್ ಹೇಳಿದ್ರು? ಬೇಗ ಬಂದ್ಬಿಡಪ್ಪ ಅಂತ ಹೇಳಿದ್ರು. ಬೇಗ ಅಂದ್ರೆ ರಾತ್ರಿ 10 ಗಂಟೆನಾ? ಏನ್ರಿ, ಹೊರಗಡೆ ಹೋದ್ರೆ ನಿಮಗೊಂದು ಮನೆ ಇದೆ, ಮಠ ಇದೆ, ಮಗುವಿದೆ ಅನ್ನೋದನ್ನ ಮರ್ತು ಬಿಡ್ತೀರಿ ಅಂದ್ರೆ ನೀವು. ಮನೆ ಮರಿಬಹುದು, ಮಠ ಮರಿಬಹುದು, ಸಂಸಾರ ಮರಿಬಹುದು, ನನ್ನನ್ನೇ ನಾನು ಮರ್ತು ಬಿಡಬಹುದು. ಆದ್ರೆ ಶಾಂತಿನ ಮರೆಯೋದಕ್ಕಾಗತ್ತ? ಶಾಂತಿನ ಬಿಟ್ಟು ಬದುಕೋದಕ್ಕಾಗತ್ತ? ಶಾಂತಿನ ಕಳ್ಕೊಳಕಾಗತ್ತ? ಸುಮ್ಮನೆ ನೈಸ್ ಎಲ್ಲ ಮಾಡ್ಬೇಡಿ ಕಳ್ಳ. ಅದೆಂಥದ್ದಪ್ಪ ಕಳ್ತನ? ಹೆತ್ತ ತಾಯಿ ಮಾತೇ ಕೇಳೋದಿಲ್ಲ, ನೀವು ಹೆಂಡತಿ ಮಾತೆ ಬೆಲೆ ಕೊಡ್ತೀರಿ. ನನಗೊಂದು ನಿಜ ಹೇಳಿ. ಏನ್ ಹೇಳ್ಬೇಕು? ದಿನ 10 ಗಂಟೆಗೆ ಬರ್ತಿರಲ್ಲ, ಅಂತ ಕೊಳ್ಳೆ ಹೋಗೋ ಕೆಲಸ ನೀವು ಏನ್ ಮಾಡ್ತೀರಿ? ನಿಮ್ಗೆ ಹೀಗೆಲ್ಲ ನಗಬೇಡಿ. ನನ್ನ ಹತ್ರ ಹೇಳಿ, ಅಂತ ಕೆಲಸ ಏನ್ ಮಾಡ್ತೀರಿ? ಯಾಕೆ 10 ಗಂಟೆಗೆ? ನನಗೆ ಏನ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಯೋಚನೆ? ನನಗೊಂದು ಅನುಮಾನ. ಏನ್ ಅನುಮಾನ? ಕೆಲವು ಹೆಣ್ಮಕ್ಳು ತಮ್ಮ ಗಂಡದ್ರು ಹೊರಗಡೆ ಹೋದಾಗ ಅವ್ರ ಮನಸ್ಸು ಚಡಪಡಿಸ್ತಾ ಇರುತ್ತಂತೆ. ಯಾಕಂತೆ? ಯಾಕಂತೆ ಅಂದ್ರೆ, ಎಲ್ಲಿ ತನ್ನ ಗಂಡನ ಮೇಲೆ ಯಾವ್ದಾದ್ರು ಒಂದು ಹೆಣ್ಣು ಬಲೆ ಬೀಸ್ಬಿಟ್ಲು, ಎಲ್ಲಿ ಆ ಬಲೆಯಲ್ಲಿ ಅವನು ಬಿದ್ದುಬಿಟ್ನು, ತನ್ನಲ್ಲಿ ಮರೆತು ಬಿಡ್ತಾನು ಅಂತ ಅವಳ ಮನಸ್ಸು ಮಿಲಿಮಿಲಿ 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 ಅಂತ ಇರುತ್ತೆ. ಏನು ಇವತ್ತು ಸ್ವಾಮಿಗಳ ಮನಸ್ಸು ಮೋಹನ ರಾಗ ಹಾಡ್ತಾ ಇದೆಯಾ? ಶೃಂಗಾರ ಕಾವ್ಯ ಬರಿತಾ ಇದೆಯಾ? ನನಗೆ ಹೊಳಿತಾ ಇರೋ ವಿಷಯ ಅಲ್ಲ, ನಿಮ್ಗೆ ಯಾಕೆ ಹೊಳಿತಾ ಇದೆ?